ಐಪಿಎಲ್ ಸೀಸನ್ 15ರಲ್ಲಿ ಆರ್ಸಿಬಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಸದ್ಯದಲ್ಲಿಯೇ ಆರ್ಸಿಬಿ ಪ್ರಮುಖ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹೊರಬೀಳಿಸಲಿದ್ದು, ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಅದು ಆರ್ಸಿಬಿ ತಂಡಕ್ಕೆ ABD ಮೆಂಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುದ್ದಿ. March 12ರಂದು ಆರ್ಸಿಬಿ ಅನ್ಬಾಕ್ಸ್ನಲ್ಲಿ ಈ ವಿಷಯವಾಗಿ ಅಧಿಕೃತವಾದ ಮಾಹಿತಿ ಹೊರಬೀಳಲಿದ್ದು, ಸದ್ಯ ಆರ್ಸಿಬಿ ಮತ್ತು ABD ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿದೆ. ಹಾಗಾದರೆ ಆರ್ಸಿಬಿಗೆ ABD ವಿಲಿಯರ್ಸ್ ಮೆಂಟರ್ ಆಗಿ ಕಾರ್ಯನಿರ್ವಹಿಸೋದ್ರಿಂದ ಆರ್ಸಿಬಿಗೆ ಆಗುವ ಅನುಕೂಲಗಳು ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ. ಮೊದಲನೆಯ ಕಾರಣ ನೋಡೋದಾದರೆ, ABD ಒಬ್ಬ ಅನುಭವಿ ಆಟಗಾರನಾಗಿದ್ದು ಆರ್ಸಿಬಿ ತಂಡದಲ್ಲಿ ವಿವಿಧ ರೀತಿಯಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಒತ್ತಡ ಸಂದರ್ಭದಲ್ಲಿಯೂ ಸಹ ಯಾವ ರೀತಿ ಬ್ಯಾಟ್ ಬೀಸಬೇಕು, ಪಂದ್ಯದ ಗತಿಯನ್ನು ಯಾವ ರೀತಿ ಬದಲಾಯಿಸಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅರಿವಿದ್ದು, ಮೊದಲ ಬಾಲ್ನಿಂದಲೇ ಯಾವ ರೀತಿ ಸ್ಫೋಟಕ ಬ್ಯಾಟಿಂಗ್ ಆಡಬೇಕು ಅನ್ನೋದ್ರ ಬಗ್ಗೆ ಅರಿತಿರೋ ABDಯ ಅನುಭವ ಯುವ ಆಟಗಾರರಿಗೆ ಅನುಕೂಲ ಆಗುವ ದೃಷ್ಟಿಯಿಂದಾಗಿ ಆರ್ಸಿಬಿ ABD ವಿಲಿಯರ್ಸ್ ಅವರನ್ನು ಮೆಂಟರ್ ಆಗಿ ಆಯ್ಕೆ ಮಾಡಲು ಪ್ರಮುಖ ಕಾರಣ ಅಂತಲೇ ಹೇಳಬಹುದು. ಇನ್ನು ಎರಡನೇ ಕಾರಣ ನೋಡೋದಾದರೆ, ABD ಒಬ್ಬ ಪಂದ್ಯದ ವೇಳೆ ತಂತ್ರವನ್ನು ರೂಪಿಸೋ ಚಾಣಾಕ್ಷನಾಗಿದ್ದು, ಡ್ರೆಸ್ಸಿಂಗ್ ರೂಮ್ನಲ್ಲಿ ಆಟಗಾರರು ABDಯ ಬಳಿ ಹಲವು ವಿಷಯಗಳ ಬಗ್ಗೆ ಪಂದ್ಯದ ವಿಚಾರವಾಗಿ ಸಲಹೆ ಮತ್ತು ಸೂಚನೆಗಳನ್ನು ಪಡೆಯಬಹುದು. ಯಾಕಂದರೆ ABD ಪ್ರತಿಯೊಂದು ಪಂದ್ಯದಲ್ಲಿಯೂ ಪರಿಸ್ಥಿತಿಗೆ ಅನುಗುಣವಾಗಿ ಉತ್ತಮ ಪ್ರದರ್ಶನ ನೀಡುತ್ತಾ ಬಂದಿದ್ದಾರೆ. ಹೀಗಾಗಿ 2022ರಲ್ಲಿ ಆರ್ಸಿಬಿ ಆಟಗಾರರಿಗೆ ಪಂದ್ಯದಲ್ಲಿ ಮಾಡಬಹುದಾದ ತಂತ್ರಗಳ ಬಗ್ಗೆ ಸಲಹೆಯನ್ನು ABDಯಿಂದ ಪಡೆಯಬಹುದಾಗಿದೆ. ಇನ್ನು ಮೂರನೆಯ ವಿಷಯ ನೋಡೋದಾದರೆ, ಈ ಬಾರಿ ಆರ್ಸಿಬಿಯಲ್ಲಿ ಯುವ ಕ್ರಿಕೆಟರ್ಗಳು ಹೆಚ್ಚಾಗಿ ಇದ್ದು, ಅವರಲ್ಲಿ ಅನುಭವದ ಕೊರತೆ ಹೆಚ್ಚಾಗಿ ಕಾಣಲಿದೆ. ಹೀಗಾಗಿ ABDಯ ಅನುಭವ ಈ ಯುವ ಆಟಗಾರರಿಗೆ ಅನುಕೂಲವಾಗಲಿದ್ದು, ಜೊತೆಗೆ ಅವರ ಮಾರ್ಗದರ್ಶನ ಯುವ ಆಟಗಾರರಿಗೆ ಅವಶ್ಯಕವಾಗಿ ಇದೆ. ಹೀಗಾಗಿ ಇನ್ನು T20 ಮಾದರಿಯಲ್ಲಿ ಯಾವಾಗ ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ABDಯಿಂದ ಈ ಯುವ ಆಟಗಾರರು ಮಾರ್ಗದರ್ಶನವನ್ನು ಪಡೆಯುವುದರಿಂದ ಅನುಕೂಲವಾಗಲಿದೆ. ಇನ್ನು ಕೊನೆಯ ವಿಷಯ ನೋಡೋದಾದರೆ, ಈ ಬಾರಿ ಆರ್ಸಿಬಿಗೆ ಫ್ಯಾಬ್ ಡುಪ್ಲೆಸಿ ನಾಯಕನಾಗಿ ಆಯ್ಕೆಯೋಗ ಸಾಧ್ಯತೆಗಳು ಹೆಚ್ಚಾಗಿ ಇದ್ದು, ಸದ್ಯ ಫ್ಯಾಬ್ ಡುಪ್ಲೆಸಿ ಆರ್ಸಿಬಿ ಪರಿಸರಕ್ಕೆ ಹೊಸ ವ್ಯಕ್ತಿಯಾಗಿರೋದ್ರಿಂದಾಗಿ ನಾಯಕನಾಗಿ ತಂಡವನ್ನು ಸಮತೋಲನದಲ್ಲಿ ನಿಭಾಯಿಸಲು ಸವಾಲಿನ ಕೆಲಸ ಆಗಬಹುದು. ಇನ್ನು ತಂಡದ ಒಳಗೆ ಮತ್ತು ಹೊರಗೆ ಎಲ್ಲ ವಿಷಯಗಳಲ್ಲೂ ABDಗೆ ತಿಳಿದಿರೋದ್ರಿಂದಾಗಿ ಫ್ಯಾಬ್ ಡುಪ್ಲೆಸಿಗೆ ABDಯಿಂದಾಗಿ ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸುವ ಸಾಧ್ಯತೆಗಳು ಸಹ ಹೆಚ್ಚಾಗೇ ಇರಲಿದೆ. ಇದಿಷ್ಟು ABDಯ ವಿಲಿಯರ್ಸ್ ಆರ್ಸಿಬಿ ತಂಡದ ಮೆಂಟರ್ ಆಗೋದ್ರಿಂದಾಗಿ ಆರ್ಸಿಬಿ ತಂಡಕ್ಕೆ ಅನುಕೂಲಗಳಾಗಿದ್ದು, ನಿಮ್ಮ ಪ್ರಕಾರ ಆರ್ಸಿಬಿಗೆ ABD ಮೆಂಟರ್ ಆಗೋದ್ರಿಂದಾಗಿ ಯಾವ ರೀತಿ ಅನುಕೂಲವಾಗಲಿದೆ? ಕಮೆಂಟ್ ಮಾಡಿ ತಿಳಿಸಿ.